ಎಲ್ಲಾ ಸಮಸ್ಯೆನೂ ಪರಿಹರಿಸಬೇಕು ಐ ಥಿಂಕ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ 100% ಐ ಥಿಂಕ್ ಸಾಲ್ವ್ ಮಾಡಬೇಕಾದ್ರೆ ಅವ್ರ ಕರ್ತವ್ಯ ಯಾಕಂದ್ರೆ ಗವರ್ನಮೆಂಟ್ ಇದೆ ಐ ಥಿಂಕ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಹೇಳಿಗೆ ಉಳಿವಿಗೆ ಎಲ್ಲ ಎಲ್ಲರೂ ಗವರ್ನಮೆಂಟ್ ಸರ್ಕಾರ ನಮಗಾಗಲಿ ಎಲ್ಲರಿಗೂ ಆಗಲಿ ಎವ್ರಿಥಿಂಗ್ ಇಸ್ ಗವರ್ನಮೆಂಟ್ ಏನಾಗುತ್ತಮ್ಮ ಹೇಳಮ್ಮ ನಮ್ಮ ಇಂಡಸ್ಟ್ರೀಸ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಳ್ಳೋಕಾಗ್ತಿಲ್ಲ ಬೇರೆ ಪ್ರಾಬ್ಲಮ್ ತಗೊಂಡು ನಾವೇನು ಮಾಡೋಕ್ಕಾಗ್ತೀವಿ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಸಪೋರ್ಟ್ ಇದ್ದರೆ ಯಾರು ಸಪೋರ್ಟ್ ಮಾಡಲ್ಲ ಮನುಷ್ಯ ಪರಸ್ಪರ ಮನುಷ್ಯನಿಗೆ ಸಪೋರ್ಟ್ ಮಾಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಇಂಡಿವಿಜುವಲಾಗಿ ಮಾತಾಡಿದ್ರೇ ಅದು ಸಪೋರ್ಟ್ ಅಂತ ಹೇಳಿಬಿಟ್ರೆ ಅದು ಮೀಡಿಯಾಗೆ ಒಂದು ಶೋ ಆಫ್ ಥರ ಆಗುತ್ತೆ ಮೀಡಿಯಾಗೆ ಶೋ ಆಫ್ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ನಾವು ನೋಡ್ತೀವಿ ಡೈಲಿ ಪಾಪ ಅನಿಸುತ್ತೆ ಪಾಪ ಅವರು ಕಷ್ಟಪಡೋದು ರೋಡ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದ್ರೆ ಪಾಪ ಅನಿಸುತ್ತೆ ಬಟ್ ನಮ್ಮ ಕೈಯಲ್ಲಿ ನಿಲ್ಲೋಲ್ಲ ಐ ಥಿಂಕ್ ಅದಕ್ಕಂತ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರನೇ ಹೋಗ್ಬೇಕಲ್ಲ ನಾಟ್ ಈಸಿ ಈಸಿ ಎಲ್ಲರೂ ಇನ್ನೊಬ್ಬರ ಬಗ್ಗೆ ಜೂಸು ತುಂಬ ಈಸಿ ನನಗೂ ಈಸಿನೇ ಇನ್ನೊಬ್ಬರ ಬಗ್ಗೆ ಹೇಳೋದು ಬಟ್ ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಲ್ಲ ಸೊ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಮನುಷ್ಯ ಅರ್ಥ ಮಾಡ್ಕೋಬೇಕು ಅಷ್ಟೇ ಇವರಿಂದ ಆಗುತ್ತೆ ಅವರಿಂದ ಆಗುತ್ತೆ ನನ್ನಿಂದ ಆಗುತ್ತೆ ಇಲ್ಲ ನಮ್ಮಿಂದ ಆಗುತ್ತೆ ನಮ್ಮ ಇಂಡಸ್ಟ್ರಿಯಿಂದ ಆಗುತ್ತೆ ಇಲ್ಲ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಿಂದ ಇದು ಸಾಲ್ವ್ ಆಗುತ್ತೆ ಅನ್ನೋದಿದ್ರೆ ಎಲ್ಲರೂ ಬಂದು ರೋಡಲ್ಲಿ ನಿಂತ್ಕೊಳ್ಳೋಕ್ಕೇನು ಅಭ್ಯಂತರ ಇಲ್ಲ ನ್ಯಾಚುರಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ತುಂಬ ಈಸಿ ಟು ಟೆಲ್ ಬರ್ತಿಲ್ಲ ಮಾತಾಡ್ತಿಲ್ಲ ಕಮೆಂಟ್ ಮಾಡ್ತೀವಿ ಕಮೆಂಟ್ ಮಾಡಿ ಈಗ ಏನು ಏನಂತ ಕಮೆಂಟ್ ಮಾಡಲಿ ಇವತ್ತು ನಾನು ಕ್ವಶನ್ ಕೇಳ್ತಾ ಇದ್ದರೆ ನಿಮಗೆ ನಾವು ಏನು ಗೊತ್ತಿದೆ ಆ ಥರ ಆನ್ಸರ್ ಮಾಡೋಕ್ಕಾಗುತ್ತೆ ನಾನು ಇಲ್ಲ ಅದ್ರ ಮೇಲೆ ಡೀಟೇಲಾಗಿ ಏನು ಕೇಳೋಕ್ಕಾಗಲ್ಲಲ್ವಾ ಅಷ್ಟೇ ನಂಗೆ ಗೊತ್ತಿರೋದು ಅಷ್ಟೇ ನಾನು ಹೇಳ್ತೀನಿ ಸಪೋಸ್ ನಮಗೆ ಇದು ತಪ್ಪು ಅಂತ ಫೀಲ್ ಆದರೆ ಐ ರಿಯಲಿ ಸಾರಿ ನೋಡಿ ಸ್ವಾಮಿ ನನಗೆ ಸೋಷಿಯಲ್ ಮೀಡಿಯಾ ಬಂದು ಒಂಥರ ಒಂದು ದೊಡ್ಡ ಗೇಮ್ ಥರ ಆಗುತ್ತೆ ಸ್ವಲ್ಪ ಕಮ್ಮಿ ಆದರೆ ಎಲ್ಲ ಸರಿ ಆಗುತ್ತೆ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾ ಎಂಟ್ರಿ ಕೊಟ್ಟರೆ ಹೆಂಗೆ ಅನಿಸುತ್ತೆ ಅದೇ ಅನಿಸ್ತದೆ ನನಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಕೊಡ್ತಾ ಇದ್ದೀನಿ ಸುಮ್ಮನೆ ಅನ್ನೆಸರಿಯಾಗಿ ಕೊಡೋಕ್ಕೆ ಯಾಕೆ ನನಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಕೊಡೋಕ್ಕಲ್ಲ